ಕನ್ನಡದ ಟಾಪ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 10 ಇದು ಮೂರನೇ ವಾರ ಮುಗಿದಿದ್ದು ಈ ಬಾರಿ ಯಾವ ಸ್ಪರ್ಧಿ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋದು ಕುತೂಹಲ. ಅಷ್ಟೇ ಅಲ್ಲದೆ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಈ ಬಾರಿ ನಡೆದಿದ್ದು ಒಬ್ಬ ಸ್ಪರ್ಧಿ ಮನೆಯಿಂದ ಆಚೆ ಬಂದಿದ್ದು ನೋಡುಗರಿಗೆ ಶಾಕ್ ನೀಡಿದೆ. ಇದೀಗ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ಯಾರಿಗೆ ಎಷ್ಟೆಷ್ಟು ವೋಟ್ ಶೇರ್ ಬಂದಿದೆ, ಯಾರು ಸೇಫ್, ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋಕೆ 9 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಭಾಗ್ಯಶ್ರೀ, ಡ್ರೋನ್ ಪ್ರತಾಪ್, ಕಾರ್ತಿಕ್ ಮಹೇಶ್, ತನಿಷಾ ಕೊಪ್ಪಂಡ, ಮೈಕೆಲ್, ಅಜಯ್, ವಿನಯ್, ಇಶಾನಿ, ನೇತು, ವನಜಾಕ್ಷಿ ಮತ್ತು ಸ್ನೇಹಿತ್ ಹಾಗೂ ಎಲಿಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ. ನಾಮಿನೇಟ್ ಆದ ಪ್ರತಿಯೊಬ್ಬರು ಕೂಡ ಸ್ಪರ್ಧಿಗಳೇ. ಇದೀಗ ಮೂರನೇ ಎಲಿಮಿನೇಷನ್ ನಡೆದಿದೆ. ಕಾರ್ತಿಕ್ ಮಹೇಶ್ ಅವರು ಬರೋಬ್ಬರಿ 23.4% ಪಡೆದು ಸೇಫ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ 20.9% ಪಡೆದು ಅವರು ಕೂಡ 2 ಸ್ಥಾನದಲ್ಲಿ ಸೇಫ್ ಆಗಿದ್ದಾರೆ. 3 ಸ್ಥಾನದಲ್ಲಿ ಬಜರಂಗಿ ಟೀಮ್ ವಿನ್ ಆಗೋಕೆ ಬೆನ್ನೆಲುಬಾದ ಮತ್ತು ಈ ವಾರದ ಕ್ಯಾಪ್ಟನ್ ತನಿಷಾ ಕುಪಂಡ 18.9% ವೋಟ್ ಶೇರ್ ಅನ್ನ ಪಡೆದು ಸೇಫ್ ಆಗಿದ್ದಾರೆ. 4 ಸ್ಥಾನದಲ್ಲಿ ಈ ವಾರದ ಉತ್ತಮ ಸ್ಪರ್ಧಿ ಮೈಕೆಲ್ ಅಜಯ್ ಅವರು 16.8% ವೋಟ್ ಶೇರ್ ಅನ್ನ ಪಡೆದು ಸೇಫ್ ಆಗಿದ್ದಾರೆ. ಸ್ನೇಹಿತ್ ಅವರಿಗೆ 8.9% ವೋಟ್ ಶೇರ್ ಬಂದಿದ್ದು ಅವರು ಕೂಡ 5 ಸ್ಥಾನದಲ್ಲಿ ಸೇಫ್ ಆಗಿದ್ರೆ, ನೀತು ವನಜಾಕ್ಷಿಗೆ 6.8% ವೋಟ್ ಶೇರ್ ಬಂದಿದೆ. ಇನ್ನು ಈಶಾನಿ ಅವರಿಗೆ 4.6% ವೋಟ್ ಶೇರ್ ಬಂದಿದ್ರೆ, ಭಾಗ್ಯಶ್ರೀ ಅವರಿಗೆ ಕೇವಲ 4.2% ವೋಟ್ ಶೇರ್ ಬಂದಿದೆ. ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಎಲ್ಲರಿಗಿಂತ ಅತಿ ಕಡಿಮೆ ವೋಟ್ ಅನ್ನ ಪಡೆದ ಭಾಗ್ಯಶ್ರೀ ಅವರು ಬಿಗ್ ಬಾಸ್ 3 ವಾರ ಮನೆಯಿಂದ ಹೊರಬಂದಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಮನೆಯಿಂದ ಎಲಿಮಿನೇಟ್ ಆಗಬೇಕಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.